ಹಲೋ, ಏನು ನಿಮ್ಮ ಅಪ್ಪನಿಗೆ ಸಲನಾ? ಯಾಕೆ ಹಂಗ ಫೋನ್ ಮಾಡ್ತೀಯ? ಸರ್ ನಮಸ್ತೆ. ಹೋತ್ರ ಏಯ್, ಇಷ್ಟೆಲ್ಲ ಬೈದ್ರು ಏನ ನೀನು? ಸು ಬೈದ್ರು ಬೈರಿ. ಹಲೋ, ಏನ್ ಬೇಕು ಹೇಳು ಬೇಗ, ನಾನು ಟ್ರಾಫಿಕ್ ಅಲ್ಲಿ ಇದ್ದೀನಿ. ಏನು ಬೇಡ, ನಿಮ್ ಹತ್ರ ಮಾತಾಡಿದ್ರೆ ಬಾರಿ ಖುಷಿ ಆಯ್ತು. ಅಂದ್ರೆ ರಿಸೀವ್ ಮಾಡ್ತೀರೋ ಮಾಡಲ್ಲ ಅನ್ಕೊಂಡೆ, ಮಾಡಿದ್ರಲ್ಲ. ಈ ರೀತಿ ಹರಾಸ್ ಮಾಡಿದ್ರೆ ಸೂಜಿಯಲ್ಲಿ ಚುಚ್ಚಿಬಿಟ್ಟು ಅಳ್ತಿರೋ ಇಲ್ವಾ ಅಂತ ಕೇಳ್ತೀಯಲ್ಲ. ಇಲ್ಲ, ನಿಮ್ ಹತ್ರ ಒಂದೆರಡು ಪ್ರಶ್ನೆ ಬೇಗ ಹೇಳ. ಈಗ ಮರಗಳನ್ನ ನಾವು ಬೆಳೆಸ್ತಿದ್ದೀವಲ್ವಾ, ಅದನ್ನ ವಯಸ್ಸಾದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಫುಲ್ಲು ವಯಸ್ಸಾಗ ಅದೇ ಬಿದ್ದೋಗುತ್ತೆ ಅನ್ನೋ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೋದು? ಅದನ್ನ ಬಿದ್ದೋಗಲ್ವಾ ಮರ? ಕತ್ತೆ ಸತ್ರು ಬಿದ್ದೋಗಲ್ಲ ಮರ, ಒಣಗೋಗುತ್ತಲ್ಲ. ಅದು ಒಣಗೋಗ್ಲಿ ಬಿಡು, ಅದು ನೀನು ಮುದುಕ ಆದ್ಮೇಲೆ ಏನ್ ಮಾಡ್ಬೇಕು ಒಂದು ಬಿಡೋಣ. ವೇಸ್ಟ್ ಅಲ್ವಾ? ವೇಸ್ಟ್ ಅಂತಂದ್ರೆ ಮತ್ತೆ ಮರಗಳು ಯಾರು ನಮ್ಗೇನು ಉಪಯೋಗಕ್ಕಾದ್ರೆ ನಿನ್ಗೇನಕ್ಕೆ ಉಪಯೋಗ ಕತ್ತೆ? ನೀನೇನಕ್ಕೆ ಉಪಯೋಗ ಆಗ್ತಿದ್ಯಾ ಜಗತ್ತಲ್ಲಿ? ಎಲ್ಲ ಜಗತ್ತಿಗೆ ಉಪಯೋಗ ಆಗುತ್ತೆ. ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದೊಂದು ಮರ. ನೀನು ಅಂದ್ರೆ ಅದು ಒಣಗೋದ್ಮೇಲೆ ಏನ್ ಮಾಡೋದು? ಅದನ್ನ ಒಣಗೋಯ್ತು ಮರಗಳು. ನಿನ್ಗೇನಕ್ಕೋ ನಿನ್ಗೇನಕ್ಕೆ ಒಣಗ್ಲಿ ಬಿಡ, ಒಣಗಿ ಅದು ಒಣಗಿ ಒದಗ ಮೇಲೆ ಪ್ರಾಣ ಹೋದ್ಮೇಲೆ ಅದನ್ನ ಯಾರು ಬೇಕಾದ್ರೂ ಬಳಸ್ಕೋಬಹುದು. ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ, ಈಗ ನಿಮ್ಗೆ ಗೊತ್ತಿರಂಗೇನೆ, ಮರ ಒಣಗದ್ಮೇಲೆ ಮನೆ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತಾರಲ್ವಾ? ಅವೆಲ್ಲ ಮರ್ತು ಬಿಡು, ಮರ ಸತ್ ಮೇಲೆ ನೀನ್ ಬಳಸ್ಕೋಬಹುದು. ಪಾಪ, ನೀನಾರಿಗಾದಿಯೋ ಎಲೆ ಮಾನವ, ಹರಿಹರಿ ಮರವು ನಾನು ಅಂತ. ಅಂದ್ರೆ ನೋಡು, ಆ ಮರ ಹೇಳುತ್ತೆ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ನೀನ್ ಬರೀ 50 ಆ ಮರ, ನಾವು 58 ವರ್ಷದವರೆಗೂ ಕೆಲಸ ಮಾಡಿ ನಾವು ಪೆನ್ಷನ್ ತಗೋತೀವಿ. ಆ ಮರ ಬದುಕಿರೋವರೆಗೂ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ವೇಸ್ಟ್ ಅಂತ ಹೇಳ್ತೀಯಲ್ಲೋ ಕತ್ತೆ, ನೀನಾರಿಗಾದಿಯೋ. ಅಂದ್ರೆ ನಾನು ಸಿಕ್ಕಾಪಟ್ಟೆ ಮರಗಳು ಬೆಳೆಸಿದೀನಿ. ಹಾ, ನೀನ್ ಬೆಳೆಸ್ಬಿಟ್ಟಿದ್ಯಾ? ಉಸಿರು ಕೊಟ್ಟಿದ್ಯಾ? ಆ ಗೊಬ್ಬರ ಹಾಕಿದ್ಯಾ? ಅದು ಬೆಳೆಯೋದಕ್ಕೆ ನೀನೇ ಕಾರಣ. ಸೂರ್ಯನ ಕಿರಣ ನೀನೇ ಕೊಟ್ಟಿದ್ದು. ಅದು ಮರ ನಿನ್ನಿಂದಾನೆ ಬದುಕೊಂಡಿದೆ. ಇಡಾ ಫೋನ್. ಇಲ್ಲ, ನಾನು ಶಿವಗಿರಿ ರೋಡ್ ಅಲ್ಲಿ ನೀವು ಮರಗಳಿಗೆ ಮಳೆ ಹೊಡೆದ್ ನೋಡಿ, ನಮ್ಮ ರೋಡ್ ಅಲ್ಲಿ ರಾನ್ ಮರ ಇದೆ, ನಿಮ್ ನೋಡಿಲ್ಲ ಅನ್ಸುತ್ತೆ. ರಕ್ಷಣೆ ಮಾಡಿದೀನಿ ಅಂತ ಹೇಳು ಅಷ್ಟೇ ಸಾಕು. ನೀನ್ ಏನು, ಯಾರು ಯಾರು ಈ ಜಗತ್ತಲ್ಲಿರೋ ಯಾವ ಮರ ಬೆಳೆಸಕ್ಕಾಗಲ್ಲ. ನಿಮ್ಮ ವಿಡಿಯೋಗಳು ನೋಡ್ಬಿಟ್ಟು ನಾ ಕಟ್ ಔಟ್ ಕೊಟ್ರೆ ಅದನ್ನೇ ಬಿಡಲ್ಲ, ಕಿತ್ತಾಕ್ತೀನಿ. ಸತತವಾಗಿ ಬೈತಾ ಇದೀನಿ, ಆದ್ರೂ ನೀನು ಏನು, ನೀನ್ ಸಂತಾನೇನು? ಸ್ವಲ್ಪನು ಚದುರ್ತಾ ಇಲ್ಲ, ಸ್ವಲ್ಪನು ವಿಚಲಿತನಾಗ್ತಾ ಇಲ್ಲ. ಬೈದ್ರು ಏನು ಇದು, ನಿಮ್ಗೆ ಯಾವ ಸಂಸ್ಕಾರ ಇದು? ಮನುಷ್ಯನಿಗೆ ರಿವೆಂಜ್ ಅನ್ನೋದಿಲ್ವಾ? ಇಲ್ಲ ಇಲ್ಲ, ಆತರ ಅಲ್ಲ. ನಾನು ಇನ್ನೊಂದು ವಿಚಾರ, ಈಗ ಈ ಮೀಸಲಾತಿ ಅಂತ ಐತೆ ಹೊರತ್ರ ಅಪ್ಪ, ಇವಾಗ ಬಿಡ ಬಿಡ ಫೋನ್. ನನಗೆ ಎಷ್ಟು ಈ ಟ್ರಾಫಿಕ್ ಅಲ್ಲಿ ಇದೀನಿ ಅಂತ ಹೇಳ್ತಾ ಇದೀನಿ. ಹೋಗ.